ಮೈಸೂರಿನಲ್ಲಿ ದಸರಾ ಅದ್ಧೂರಿಯಾಗಿ ಮುಕ್ತಾಯವಾಗಿದೆ. ಸೊ ಮೈಸೂರು ದಸರಾವನ್ನ ಇಡೀ ವಿಶ್ವದೆಲ್ಲೆಡೆ ಕಣ್ ತುಂಬಿಕೊಂಡಿದ್ದಾರೆ. ಸೊ ಇತ್ತ ಇವತ್ತು ಅಭಿಮನ್ಯು ಆ್ಯಂಡ್ ಟೀಮ್ಗೆ ಬೀಳ್ಕೊಡಲಾಗತ್ತೆ. ಪ್ರಯಾಣವನ್ನ ಕಾಡಿನತ್ತ ಗಜಪಡೆ ಬೆಳೆಸ್ತಾ ಇರೋದು. ಇದು ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನ ಮಾಡಿ ಬೀಳ್ಕೊಡಲಾಗುತ್ತೆ. ಮೈಸೂರಿನಿಂದ ದಸರಾ ಯಶಸ್ವಿಗೊಳಿಸಿದ ಅಭಿಮನ್ಯು ಆ್ಯಂಡ್ ಟೀಮ್ಗೆ ಬೀಳ್ಕೊಡುಗೆ. ಕಾಡಿನತ್ತ ಹೊರಟಿರೋದು 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ಅದರಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಯನ್ನ ಕೂರಿಸಿ ಬನ್ನಿ ಮಂಟಪದವರೆಗೂ ಮೆರವಣಿಗೆಯನ್ನ ಮಾಡಿಸಿ ತದನಂತರ ಯಶಸ್ವಿಯಾಗಿ ಅಂಬಾರಿಯನ್ನ ಅಂಬಾ ವಿಲಾಸ ಅರಮನೆಗೆ ಬಿಟ್ಟು ಹೊರಟಿರೋದು ಕಾಡಿನತ್ತ. ಅಭಿಮನ್ಯು ಆ್ಯಂಡ್ ಟೀಮ್ ಬೀಳ್ಕೊಡುಗೆ ನಡೆಯುತ್ತೆ. ಇವತ್ತು ಪೂಜೆ ನಡೆಸಿ ವಿಶೇಷವಾಗಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಅದ್ದೂರಿ ದಸರಾಗೆ ಒಂದ್ ರೀತಿ ಚಾಲನೆ ಸಿಕ್ಕಾಗ ಅಭಿಮನ್ಯು ಆ್ಯಂಡ್ ಟೀಮ್ ಬಂದಿದ್ದು ಇವತ್ತು ಅಥವಾ ನಿನ್ನೆನೋ ಅನ್ನೋ ತರ ಇದೆ. ಬಟ್ ಈಗ ದಸರಾನೇ ಮುಗಿದ್ಬಿಟ್ಟು ಅದ್ದೂರಿಯಾಗಿ ಬೀಳ್ಕೊಡುಗೆ ಕೂಡ ಮಾಡ್ಲಾಗ್ತಾ ಇದೆ ಅಂತ. ಎಷ್ಟೊತ್ತಿಗೆ ಕಾಡಿನತ್ತ ಪಯಣ ಬೆಳೆಸ್ತವೆ ಗಜಪಡೆ, ಪೂಜೆ ಎಷ್ಟೊತ್ತಿಗೆ ನಡೆಯುತ್ತೆ, ಏನ್ ಸಿಗ್ದಿದೆ ಮಾಹಿತಿ ಪುಟ್ಟಸ್ವಾಮಿ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಪುಟ್ಟಸ್ವಾಮಿ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ದಸರವನ್ನ ಯಶಸ್ವಿಗೊಳಿಸಿ ಕಾಡಿನತ್ತ ಅಭಿಮನ್ಯು ಆ್ಯಂಡ್ ಟೀಮ್ ಪ್ರಯಾಣವನ್ನ ಬೆಳೆಸಲಿವೆ ಇವತ್ತು ಅದ್ದೂರಿ ದಸರಾಗೆ. ಸಾತ್ ಕೊಟ್ಟು ಅಭಿಮನ್ಯು ಆ್ಯಂಡ್ ಟೀಮ್ ಕೊಡುಗೆ ಬಹಳಷ್ಟಿದೆ. ರಾಜಮಾರ್ಗದಲ್ಲಿ ಗಜಗಾಂಭೀರ್ಯ ಹೆಜ್ಜೆಯನ್ನು ಹಾಕ್ತಾ ಸಾಗಿದ್ದು ಎಲ್ಲರೂ ಕಣ್ಮನವನ್ನ ತುಂಬಿಕೊಂಡ್ರು. ಸೊ ಇವತ್ತು ಅವುಗಳನ್ನ ಕಳಿಸ್ಕೊಡುವಂತಹ ಟೈಮ್. ಸೊ ಶಾಸ್ತ್ರೋಕ್ತವಾಗಿನೇ ಕಾಡಿಗೆ ಕಳಿಸ್ಕೊಡೋ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಸೊ ಮತ್ತೆ ಸಂಪರ್ಕದಲ್ಲಿದ್ದಾರೆ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ, ಮೈಸೂರು ದಸರಾದ ಮೈನ್ ಅಟ್ರಾಕ್ಷನ್ನೇ ಅಭಿಮನ್ಯು ಆ್ಯಂಡ್ ಟೀಮ್ ಅಂತ ಹೇಳ್ಬೋದು. ಅಂಬಾರಿಯನ್ನ ಹೊತ್ತು ಸಾಗಿದ್ದು, ಸೊ ಅದ್ದೂರಿ ದಸರಾಗೆ ತೆರೆ ಬಿದ್ದಿದೆ. ಇದೀಗ ಕಾಡಿನತ್ತ ಅಭಿಮನ್ಯು ಆ್ಯಂಡ್ ಟೀಮ್ ಹೊರಡತ್ತೆ ಅಂತ. ಎಷ್ಟೊತ್ತಿಗೆ ಹೋಗ್ತಾರೆ, ಯಾವ ರೀತಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ, ಹೇಗೆ ಅಂತ? ಪವಿತ್ರ, ಏನು ಸುಮಾರು 2 ತಿಂಗಳಿಂದ ಮೈಸೂರಿಗೆ ಆಗಮಿಸಿದಂತ ಅಭಿಮನ್ಯು ಜೊತೆಯಲ್ಲಿ 10 ಆನೆಗಳನ್ನ ಇವತ್ತು, ಏನು ನಿನ್ನೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇತ್ತು, ಇವತ್ತು ಬೆಳಗಿನ ಜಾವ ಸುಮಾರು 9 ಗಂಟೆಯಿಂದ ಪೂಜೆ ಶುರು ಮಾಡಿದಂತಹ ಅರಮನೆಯಲ್ಲಿರ್ತಕ್ಕಂತಹ ಅರ್ಚಕರು ಆನೆಗಳಿಗೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಇವತ್ತು ಬೀಳ್ಕೊಡುಗೆಯನ್ನ ಕೊಡುವುದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಅದು ಹೋಗುವ ಮುನ್ನ ಸುಮಾರು 11 ಆನೆಗಳನ್ನ ತೂಕವನ್ನ ಪರೀಕ್ಷಿಸಲಾಗ್ತದೆ. ಪರೀಕ್ಷಿಸಿ ಆಗಿದ ನಂತರ ಅವುಗಳ ಕಾಡಿಗೆ ಬಿಡಲು ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಅದಕ್ಕೆ ಸಂಬಂಧಿಸಿದಂತಹ ಅದನ್ನ ನಿರ್ವಹಣೆ ಮಾಡ್ತಿದ್ದಂತಹ ಚಂದ್ರೇಗೌಡರು ಕೂಡ ಇವತ್ತು ಒಂದು ರೀತಿಯಲ್ಲಿ ದುಃಖಕ್ಕೆ ಒಳಗಾಗಿದ್ರ ಅಂತಕ್ಕಂಥದ್ದು, ಭಾವನಾತ್ಮಕವಾಗಿ ದುಃಖಕ್ಕೆ ಒಳಗಾಗದ್ರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ 2 ತಿಂಗಳ ಜೊತೆಯಲ್ಲೇ ಅವುಗಳ ಪೋಷಣೆಗೆ ಒಳಗಾಗಿದ್ದಂತಹ ಏನು ಅರಣ್ಯ ಅಧಿಕಾರಿಗಳು ಇವತ್ತು ಅವುಗಳಿಗೆ ಬೀಳ್ಕೊಡುಗೆಯನ್ನ ಮಾಡ್ತಿರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಭಾವನಾತ್ಮಕವಾಗಿ ದುಃಖಕ್ಕೆ ಒಳಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರು. ಅದ್ರ ಜೊತೆಯಲ್ಲಿ ಅವಕ್ಕೆ ಸಂಬಂಧಿಸಿದಂತಹ ಮಾವುತರು ಮತ್ತೆ ಅವರ ಮಾವುತರ ಮಕ್ಕಳು ಅವರ ಕುಟುಂಬಗಳಿಗೂ ಕೂಡ ಎಲ್ಲ ಒಂದ್ ಕಡೆ ಮೈಸೂರನ್ನ ಬಿಟ್ಟು ಹೋಗೋದು
ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ ಅಂತಕಂತದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು. ಸೊ ಅದರ ಜೊತೆಯಲ್ಲಿ ಅಭಿಮಾನಿ ಎಲ್ಲರ ಎಲ್ಲ 11 ಆನೆಗಳ ಜೊತೆಯಲ್ಲಿ ಇದ್ದಂತ ಅಭಿಮಾನಿಯೂ ಕೂಡ ಒಂದು ರೀತಿಯಲ್ಲಿ ಇವತ್ತು ಎಲ್ಲ ಸಕಲ ಸಿದ್ಧತೆ ಜೊತೆಯಲ್ಲಿ ಅವುಗಳಿಗೆ ಪೂಜೆಯನ್ನು ಮಾಡುವುದರ ಮೂಲಕ ಅವುಗಳಿಗೆ ಉತ್ತಮವಾದಂತಹ ಪೂಜೆಯನ್ನು ಸಲ್ಲಿಸಿ ಅವುಗಳಿಗೆ ಬೀಳ್ಕೊಡುಗೆಯನ್ನು ಕೊಡೋದಕ್ಕೂ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಪವಿತ್ರ.